ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ ಅನ್ಬಾಸ್ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸೋ ಇವತ್ತು ನಾವು ಚಿಂತಾಮಣಿಯಲ್ಲಿ ಇದ್ದೀವಿ ಸೋ ಫುಡ್ ಪ್ಯಾರಡೈಸ್ ಟಿವಿ ಸತ್ಯ ಬ್ರೋ ಇದ್ದಾರೆ ಸೋಮು ಅವರು ಇದ್ದಾರೆ ಸೋ ಇವತ್ತೆಲ್ಲ ಒಂದು ಒಳ್ಳೆ ಮ್ಯಾರಥಾನ್ ನಡೀತಾ ಇದೆ ಫುಡ್ ಟೂರ್ ನಡೀತಾ ಇದೆ ಅದ್ರ ಮಧ್ಯದಲ್ಲಿ ಒಂದು ನಾನ್ ವೆಜ್ ತಿನ್ನಬೇಕು ಅಂತ ಅನ್ಸು ಲಾಸ್ಟ್ ಮಧ್ಯಾಹ್ನ ಊಟಕ್ಕೆ ಅದಕ್ಕೆ ಈ ಜಾಗಕ್ಕೆ ಬಂದಿದ್ದೀವಿ ಸತ್ಯ ಬ್ರೋ ಕರ್ಕೊಂಬಂದಿರೋದು ಯಾವ ಜಾಗ ಇದು ಆರ್ ಆರ್ ದಿವಾಕರ್ ಅಂತ ಲಾಸ್ಟ್ ಟೈಮ್ ನಾವು ಚಿಂತಾಮಣಿ ವಿಸಿಟ್ ಮಾಡಿದಾಗ ತುಂಬ ಜನ ರೆಕಮೆಂಡೇಷನ್ಸ್ ಮಾಡಿದ್ರು ನಾವು ಇಲ್ಲಿ ಬರಕ್ಕೆ ಆಗಿರಲಿಲ್ಲ ಸೋ ಇವತ್ತು ನಿಮ್ಮ ಜೊತೆಯಲ್ಲಿ ಬಂದಿರೋದಕ್ಕೆ ಖುಷಿ ಇದೆ ಎಪಿಸೋಡ್ ಸ್ಟಾರ್ಟ್ ಮಾಡೋಣ ಅವ್ರ ಚಾನೆಲ್ ಕೂಡ ಬರುತ್ತೆ ನಮ್ಮ ಚಾನೆಲ್ ಕೂಡ ಬರುತ್ತೆ ವಿಡಿಯೋ ಸೋ ಒಳಗೆ ಹೋಗ್ಬಿಟ್ಟು ಅವ್ರನ್ನ ಮಾತಾಡಿಸ್ಬಿಟ್ಟು ಸೋ ಫೇಮಸ್ ಡಿಶಸ್ನ ಟ್ರೈ ಮಾಡೋಣ ಸೋ ಡಿಸ್ಕ್ರಿಪ್ಷನಲ್ಲಿ ಲೊಕೇಶನ್ ಕೊಟ್ಟಿರ್ತೀವಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಮತ್ತು ಇವತ್ತಿನ ವೀಡಿಯೋ ಸ್ಪಾನ್ಸರ್ ಮಾಡ್ತಾರೆ ಸ್ವಸ್ತಿಕ್ಸ್ ಮಸಾಲ ಸೊ ಸೌತ್ ಇಂಡಿಯಾದ ಒನ್ ಆಫ್ ದ ಫೇವ್ರೇಟ್ ಮಸಾಲ ಬ್ರ್ಯಾಂಡು ಇನ್ನೂ ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ ಈಗ ಲೇಟ್ ಮಾಡಿದ್ರೆ ಹೊಟ್ಟೆ ಹಸಿವಾಗ್ತಿದೆ ಒಳಗೆ ಹೋಗ್ಬಿಡೋಣ ಬನ್ನಿ ನಮ್ಮ ಜೊತೆ ಹೋಟೆಲ್ ಓನರ್ ಇದ್ದಾರೆ ಅವರನ್ನ ಮಾತಾಡಿಸ್ಬಿಡೋಣ ಸರ್ ನಮಸ್ಕಾರ ಸರ್ ಸರ್ ನಮಸ್ಕಾರ ಸರ್ ನಿಮ್ಮ ಹೆಸರು ಸರ್ ಸರ್ ನಮ್ಮ ಹೆಸರು ಪ್ರಕಾಶ್ ಅಂತ ನಿಮ್ಮ ಹೋಟೆಲ್ ಬಂದು ಹೋಟೆಲ್ ದಿವಾಕರ್ ಆರ್ ಆರ್ ದಿವಾಕರ್ ಅಂತ ಸೋ ದಿವಾಕರ್ ಅಂದ್ರೆ ಯಾರ ಹೆಸರು ಸರ್ ಸೂರ್ಯ ಸರ್ ಸೂರ್ಯನ ಹೆಸರು ಇಟ್ಟಿದ್ದೀರಾ ಸೂರ್ಯ ಹೆಸರು ಇಟ್ಟಿದ್ದೀವಿ ದಿವಾಕರ್ ಅಂತ ಓಕೆ ನಮ್ಮ ಹೆಸರು ಪ್ರಕಾಶ್ ಅಂತ ಓಕೆ ಇದು ಯಾವಾಗ ಸರ್ ಶುರು ಮಾಡಿದ್ದು ಸರ್ ನಾವು ಇದು ಶುರು ಮಾಡಿ ಸುಮಾರು ಒಂದು 3 ವರ್ಷ ಆಯ್ತು ಇಲ್ಲಿ ಇಲ್ಲಿ ಅದಕ್ಕಿಂತ ಮುಂಚೆ ನಾವು 25 ವರ್ಷ ನಾವು ಮೈನ್ ರೋಡ್ ಅಲ್ಲಿ ಆರ್ ಆರ್ ಹೋಟೆಲ್ ನಡೆಸ್ತಾ ಇದ್ದೇವೆ ಸರ್ ಆಮೇಲೆ ಇಲ್ಲಿ ನಿಮ್ಮಲ್ಲಿ ತುಂಬಾ ಫೇವರೇಟ್ ಜನ ಇಷ್ಟಪಟ್ಟು ತಿನ್ನುವಂತ ಡಿಶಸ್ ಯಾವ್ಯಾವು ಸರ್ ಲಾಲಿಪಾಪ್ ಜಾಸ್ತಿ ಇಷ್ಟಪಡ್ತಾರೆ ಇಲ್ಲಿ ಮತ್ತೆ ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಪ್ರತಿ ದಿವಸ ಚೆನ್ನಾಗಿ ಹೋಗುತ್ತೆ ಮತ್ತೆ ಈಗೆಲ್ಲ ಪ್ರತಿಯೊಂದು ಐಟಮ್ಸ್ ಚೆನ್ನಾಗಿ ಹೋಗುತ್ತೆ ನಮಗೆ ಯಾವುದು ಸ್ಟಾಕ್ ಇರೋದಿಲ್ಲ ಆಮೇಲೆ ನಿಮ್ದು ಸ್ಪೆಷಲ್ ಅಂತ ಒಂದು ಕೇಳ್ಬೋದು ಸ್ಪೆಷಲ್ ಅಂತ ಆಗ್ತಿವೆ ಮತ್ತೆ ಲಾಲಿಪಾಪ್ ತುಂಬಾ ಜನ ತಗೊಂಡೋಗ್ತಾರೆ ನಮ್ಮ ಲಾಲಿಪಾಪ್ ಜಾಸ್ತಿ ಹಳ್ಳಿಗಳವರೆಲ್ಲ ಬರ್ತಾ ಇರ್ತಾರೆ ಎಲ್ಲೆಲ್ಲಿಂದ ಬರ್ತಾರೆ ಎಲ್ಲ ಕಡೆಯಿಂದ ಬಂದು ನಮಗೆ ಲಾಲಿಪಾಪ್ ಅಂದ್ರೆ ನಮಗೆ ತುಂಬಾ ಫೇಮಸ್ ಸರಿ ಆಮೇಲೆ ಇದು ಟೈಮಿಂಗ್ಸ್ ಹೇಳಿ ಹೋಟೆಲ್ದು ಎಷ್ಟು ಗಂಟೆ ನಮ್ದು ಟೈಮಿಂಗ್ಸ್ 11:30 ಶುರುವಾಗುತ್ತೆ ಮತ್ತೆ ನೈಟ್ 10:30 ಇರುತ್ತೆ ಆಮೇಲೆ ರಜಾ ದಿನ ಎಲ್ಲ ರಜಾ ಶನಿವಾರ ಮಾತ್ರ ರಜಾ ಇರುತ್ತೆ ಪ್ರತಿ ಶನಿವಾರ ಪ್ರತಿ ಶನಿವಾರ ನಾವು ಎಷ್ಟೇ ಇದ್ವಿ ಅವತ್ತು ರಜಾ ಆಮೇಲೆ ಈಗ ಇದು ಮಟನ್ ಎಲ್ಲಿಂದ ಯಾವ ತರ ಸೆಲೆಕ್ಟ್ ಮಾಡ್ತೀರಾ ಹೇಗೆ ಸರ್ ನಾವು ನಮಗೆ ಒಂದು ಕುರಿ ಸೆಲೆಕ್ಷನ್ ಮಾಡ್ಕೊಂತೀವಿ ನೀವು ಕುರಿ ಸೆಲೆಕ್ಟ್ ಮಾಡಿ ಓಡಿಸ್ತೀರಾ ಸಲ ಮಾಡಿಬಿಟ್ಟು ನಾವು ಅಲ್ಲಿ ತಡಿ ಅಂಗಡಿಗೆ ಕೊಟ್ಬಿಟ್ಟು ರೆಡಿ ಮಾಡಿಸ್ತೀವಿ ತುಂಬಾ ಸಾಫ್ಟ್ ಆಗಿರುತ್ತೆ ಯಾವಾಗ್ಲೂ ನಮಗೆ ಇಲ್ಲಿ ಮಟನ್ ಬಿರಿಯಾನಿ ಚಿಕನ್ ಸುಮಾರು ವರ್ಷಗಳಿಂದ ನಮಗೆ ಫೇಮಸ್ ಇಲ್ಲಿ ಲಾಲಿಪಾಪ್ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಚೆನ್ನಾಗಿ ಹೋಗುತ್ತೆ ವೆಜ್ ಎಲ್ಲ ಕಡಿಮೆ ಸರ್ ವೆಜ್ ಅಂದ್ರೆ ನಾವು ಖಾಲಿ ವೈಟ್ ರೈಸ್ ಸಾಂಬಾರ್ ರಸ ಅಷ್ಟೇ ಮಾಡೋದು ನಮ್ಗೆ ಯಾಕಂದ್ರೆ ಟೈಮ್ ಸಿಗಲ್ಲ ಮತ್ತೆ ಚಪಾತಿ ಎಲ್ಲ ಇರುತ್ತೆ ನಾಟಿ ಚಿಕನ್ ಗೆ ನಾಟಿ ಚಿಕನ್ ಗೆ ಚಪಾತಿ ಅದರಲ್ಲಿ ಮುದ್ದೆ ಊಟ ಆತರ ಏನು ಇಲ್ಲ ಮುದ್ದೆ ಅವೆಲ್ಲ ಸಿಗಲ್ಲ ಸರ್ ಯಾಕಂದ್ರೆ ನಮ್ಗೆ ಟೈಮ್ ಸಾಕಾಗಲ್ಲ ಇದೆ ಅದ್ರಿಂದ ಸ್ವಲ್ಪ ಎಲ್ಲ ಇರೋ ಐಟಮ್ಸ್ ನಾವು ಅಡ್ಜಸ್ಟ್ ಮಾಡಿ ಮಾಡ್ತೀವಿ ಓಕೆ ಸರ್ ಥ್ಯಾಂಕ್ ಯು ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ ಸರ್ ಓಕೆ ನೀವು ಬಂದಿದ್ದಕ್ಕೆ ತುಂಬಾ ಒಳ್ಳೆದಾಯ್ತು ನಮಗೆ ಖುಷಿ ಆಯ್ತು ಸರ್ ಹಾಗೆ ಒಂದು ನಿಮಿಷ ಸ್ವಸ್ತಿಕ್ಸ್ ಮಸಾಲಾ ಅವ್ರ ಕಡೆಯಿಂದ ಒಂದು ಚಿಕ್ಕ ಕಾಣಿಕೆ ಸರ್ ಥ್ಯಾಂಕ್ ಯು ಸರ್ ಅದೇ ಮಸಾಲಾ ನಾವು
ಚಿಬುಡಿ ಎಲ್ಲ ಹಾಕ್ತಾ ಇರ್ತೀವಿ. ಮೆಣಸಿನ ಪುಡಿನ ಸೂಪರ್. ಸೊ ನಮ್ಮ ಆರ್ಡರ್ ಎಲ್ಲ ಬಂದಿದೆ. ಸೊ ಇಬ್ರು ಮಧ್ಯದಲ್ಲಿ ಕೂತ್ಕೊಂಡ್ಬಿಟ್ಟಿದ್ದೀನಿ. ಸೊ ಮೂರು ಜನನ ಒಟ್ಟಿಗೆ ಟೇಸ್ಟ್ ಮಾಡ್ತಾ ಇದೀವಿ. ಒಬ್ಬನೇ ಕ್ಯಾಮ್ರಾಮ್ಯಾನ್, ಎರಡು ಕ್ಯಾಮ್ರಾ ಹ್ಯಾಂಡಲ್ ಮಾಡ್ತಾನೆ, ಎರಡು ಚಾನಲಲ್ಲೂ ಕಂಟೆಂಟ್ ಬರುತ್ತೆ. ಸೊ ಏನೇನಿದೆ ಅಂತ ಒಂದು ಕಡೆಯಿಂದ ಹೇಳ್ಬಿಡ್ತೀನಿ. ಮೊದಲನೇದು ಚಿಕನ್ ಶೋಲೆ ತರಿಸಿದ್ದೀವಿ, ಆಮೇಲೆ ಚಿಕನ್ ಲಾಲಿಪಾಪ್ ತರಿಸಿದ್ದೀವಿ, ಅದು ಡಿಫ್ರೆಂಟ್ ಆಗಿದೆ. ಆಮೇಲೆ ನಾಟಿ ಕೋಳಿ ಫ್ರೈ ತರಿಸಿದ್ದೀವಿ, ಆಮೇಲೆ ಬೋಟಿ ಫ್ರೈ ಅಥವಾ ಬೋಟಿ ಸಾರು, ಇದಿಷ್ಟಿದೆ ಸ್ಟಾರ್ಟರ್ಸಲ್ಲಿ. ಆಮೇಲೆ ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ ಕೂಡ ತರಿಸಿದ್ದೀವಿ. ಆಮೇಲೆ ಒಂದಷ್ಟು ಈರುಳ್ಳಿ, ಸೌತೆಕಾಯಿ, ನಿಂಬೆಹಣ್ಣು, ಮೊಸರು ಬಜ್ಜಿ, ಶೇರ್ವ, ನೀರಿನ ಬಾಟ್ಲು ಎಲ್ಲ ಇದೆ. ಶುರು ಮಾಡೋಣ ಸತ್ಯಪುರ. ಎಲ್ಲಿಂದ ಶುರು ಮಾಡೋಣ? ಚಿಕನ್ ಲಾಲಿಪಾಪ್. ಓ, ಲಾಲಿಪಾಪ್ ಎಲ್ಲರ ಕಣ್ಣು ಅಲ್ಲಿಗೆ ಹೋಗೋದು, ಎಲ್ಲರ ಕೈನೂ ಅಲ್ಲಿಗೆ ಹೋಗೋದು. ಸೊ ಲಾಲಿಪಾಪಿಂದ ಶುರು ಮಾಡೋಣ. ಫ್ರೆಂಟಾಗೆ ಮಾಡಿರೋ ಚಿಕನ್ ಲಾಲಿಪಾಪ್ ಇದು, ಮೊಟ್ಟೆ ಎಲ್ಲ ಹಾಕಿ ಮಾಡ್ತಾಯಿದ್ರು. ಚಿಯರ್ಸ್. ಸೋಮವಾರದ್ದು ದೊಡ್ಡದಾಗಿದೆ ಲಾಲಿಪಾಪ್. ಚಿಯರ್ಸ್. ಸೊ ಡಿಫ್ರೆಂಟ್ ಆದ ಲಾಲಿಪಾಪ್ ಅಂತ ಹೇಳಿದೆ. ಮಾಮೂಲಿ ಚಿಕನ್ ಲಾಲಿಪಾಪ್ ಯಾವ ಥರ ಮಾಡ್ತಾರೆ ಅದೇ ಥರ ಮಾಡಿದ್ದಾರೆ, ಡೀಪ್ ಫ್ರೈ ಮಾಡಿದ್ದಾರೆ. ಆಮೇಲೆ ಮತ್ತೆ ಫ್ರೈ ಮಾಡಬೇಕಾದ್ರೆ ಮೊಟ್ಟೆ ಹಾಕಿದ್ದಾರೆ. ಈ ಮೊಟ್ಟೆ ಏನು ಅಂದರೆ, ಆ ಮೊಟ್ಟೆ ಸ್ವಲ್ಪ ಹಾಕಿದ್ರು ಅದ್ರ ಫ್ಲೇವರೇ ಬರುತ್ತೆ ಆ ಮೊಟ್ಟೆದು. ಸೊ ಫಸ್ಟು ಆ ಮೊಟ್ಟೆ ಫ್ಲೇವರೇ ಬರೋದು. ಆಮೇಲೆ ಲೈಟಾಗಿ ಖಾರ, ಲೈಟಾಗಿ ಸಿಹಿ, ಈರುಳ್ಳಿ ಜಾಸ್ತಿ ಇದೆ, ಒಂಥರ ಚೆನ್ನಾಗಿದೆ, ಡಿಫ್ರೆಂಟ್ ಆಗಿದೆ. ನೀವು ಲಾಲಿಪಾಪು ಡ್ರೈ ತಿಂದಿದ್ದೀರಾ, ಈ ಥರ ತಿಂದಿದ್ದೀರಾ? ನಾನು ಡ್ರೈ ತಿಂದಿದ್ದೀನಿ, ಬಟ್ ಫಸ್ಟ್ ಟೈಮ್ ಸಾಸು ಮತ್ತೆ ಎಗ್ಗಾಗ. ಅದಕ್ಕೆ ನಾನು ಮಾಡೋಗಿ ಮೇಕಿಂಗ್ ಎಲ್ಲ ಕೇಳಿದೆ, ಏನು ನಾನು ಎಗ್ಗಾಗ್ತಾ ಇದೆಯಾ ಕಡೆ ಸಿಗೋದೇ ಇದು ಅಂತ ಹೇಳಿದ್ರು. ಸೊ ಒಂಥರ ಚೆನ್ನಾಗಿದೆ, ಚೆನ್ನಾಗಿದೆ. ಅವ್ರು ಹೇಳಿದ್ರು ಇದು ಆಂಧ್ರ ಸ್ಟೈಲ್ ಅಂತ ಹೇಳಿದ್ರು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಟೇಸ್ಟು ಹೆಚ್ಚಾಗಿ ಗೊತ್ತಾಗುತ್ತೆ. ಒಳಗಡೆ ಡೀಪ್ ಕಚ್ಚಾದ ಮೇಲೆ ಸೂಪರ್ ಆಗಿದೆ, ಚೆನ್ನಾಗಿದೆ. ಚಿಕನ್ ಕ್ವಾಲಿಟಿ ಚೆನ್ನಾಗಿದೆ, ಚೆನ್ನಾಗಿ ಬೆಂದಿದೆ. ನಾರ್ಮಲಾಗಿ ನಾವೆಲ್ಲರೂ ಲಾಲಿಪಾಪ್ ಅಂದರೆ ಡ್ರೈನೇ ತಿಂದಿರ್ತೀವಿ, ಬರೀ ಡೀಪ್ ಫ್ರೈ ಮಾಡ್ಬಿಟ್ಟು ಕೊಟ್ಬಿಡ್ತಾರೆ ನಮಗೆ, ಕರ್ಬೇವಿನ ಸೊಪ್ಪು ಆಗಿರ್ತಾರೆ ಏನೋ ಅಷ್ಟೆಲ್ಲ ಇಷ್ಟಕ್ಕೆ. ಬಟ್ ಇಲ್ಲಿ ಡಿಫ್ರೆಂಟಾಗಿ ಸ್ವಲ್ಪ ಅದೇ ಮಸಾಲೆ, ಸಾಸು ಇವೆಲ್ಲ ಹಾಕಿ ಫ್ರೈ ಮಾಡಿರೋದು, ಒಂಥರ ಡಿಫ್ರೆಂಟ್ ಆಗಿದೆ. ಬಟ್ ಚೆನ್ನಾಗಿದೆ, ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ ನನ್ನ ಪ್ರಕಾರ. ಸೊ ಅಷ್ಟೊಂದು ಖಾರ ಆಗಿರೋ ಏನೂ ಇಲ್ಲ, ಸೂಪರ್. ಈಗ ನೆಕ್ಸ್ಟ್ ಇನ್ನೊಂದು ಡಿಫ್ರೆಂಟ್ ಆದ ಡಿಶ್ಶು, ಅದು ಕೂಡ ಈ ಥರ ತಿಂತಿರೋದು ಫಸ್ಟ್ ಟೈಮು, ಅದು ಕೊಂಬಳನ. ಸೊ ನೆಕ್ಸ್ಟು ಶೋಲೆ ಚಿಕನ್. ಸೊ ಎಲ್ಲ ಬೋನ್ಲೆಸ್ಸು, ಅದ್ಭುತವಾಗಿದೆ. ಸುಮ್ಮನೆ ಲೈಟ್ ಪ್ರೆಷರ್ ಕೊಟ್ಟಿದ ತಕ್ಷಣ ಕಟ್ ಆಗಿಬಿಡುತ್ತೆ. ಚಿಕನ್ ಕ್ವಾಲಿಟಿ ಆವಾಗಲೇ ಹೇಳಿದೆ, ಸೂಪರ್. ಬೋನ್ಲೆಸ್ ಪೀಸಸ್ಸು ಸ್ವಲ್ಪ ಗಟ್ಟಿ ಇರುತ್ತೆ, ಬಟ್ ಇಲ್ಲಿ ಸಾಫ್ಟ್ ಆಗಿದೆ. ಆ ಲೈಟಾಗಿ ಆ ಟ್ಯಾಂಗಿನೆಸ್ಸು, ಮೊಸರು ಹಾಕಿರ್ತಾರೆ ಆ ಟ್ಯಾಂಗಿನೆಸ್ಸು, ಲೈಟಾಗಿ ಆ ಸಿಹಿ, ಜಾಸ್ತಿ ಈರುಳ್ಳಿ ಫ್ರೈ ಆಗಿರುತ್ತೆ. ಆ ಈರುಳ್ಳಿನೂ ತಿನ್ನಬೇಕಾದ್ರೆ ಆ ಕ್ರೂಮ್ ಕ್ರೂಮ್ ಅಂತ ಅದ್ರದ್ದು ಸಿಹಿ ಅಂಶ ಬರುತ್ತೆ. ಆಮೇಲೆ ಕಾರ್ಬನ್ ಸೊಪ್ಪು ಫ್ಲೇವರ್ ಸ್ವಲ್ಪ ಜಾಸ್ತಿ ಬರುತ್ತೆ, ಚೆನ್ನಾಗಿದೆ. ಡಿಫ್ರೆಂಟಾಗಿ ನಾರ್ಮಲಾಗಿ ಡ್ರೈ ತಿಂತಾಯಿದ್ವಿ, ಫುಲ್ ಡ್ರೈ ಶೋಲೆನಲ್ಲಿ. ಇದೊಂದು ಲೈಟಾಗಿ ಗ್ರೇವಿ ಥರ, ಮಕ್ಕಳಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಮತ್ತು ಎಲ್ಲ ಏಜ್ ಗ್ರೂಪ್ ಅವರು ಆರಾಮಾಗಿ ತಿನ್ಬೋದು, ತಿನ್ಬೋದು. ಖಾರ ಜಾಸ್ತಿ, ಮಸಾಲೆ ಆ ಥರ ಇಲ್ಲ, ಸ್ವಲ್ಪ ಸ್ವೀಟ್ನೆಸ್ಸು ನಿಮಗೆ ಫೀಲ್ ಆಗುತ್ತೆ. ಹ್ಞೂ, ಎಲ್ಲ ಚೆನ್ನಾಗಿ ಹಾಕಿದ್ದಾರೆ, ಒಳ್ಳೆ ತಡಕ ಹೊಡೆದು ಮೊಸರಿನಲ್ಲಿ ಸೂಪರಾಗಿ ಮಾಡಿಕೊಟ್ಟಿದ್ದಾರೆ, ಚೆನ್ನಾಗಿದೆ, ಮಸ್ಟ್ ಟ್ರೈ ಅಂತಲೇ ಹೇಳ್ಬೋದು. ಎರಡು ಡಿಶ್ಶು ಒಂಥರ ಡಿಫ್ರೆಂಟ್ ಆಗಿತ್ತು, ಸರ್ಪ್ರೈಸಿಂಗ್ ಆಗಿತ್ತು, ಬಟ್ ಚೆನ್ನಾಗಿತ್ತು. ನಿಮಗೆ? ನನಗೆ ಈರುಳ್ಳಿ ಜಾಸ್ತಿ ಹಾಕಿರೋದ್ರಿಂದ ಈರುಳ್ಳಿ ಜಾಸ್ತಿ ತಿಂದಷ್ಟು ಇನ್ನೂ ನಾಲ್ಕು ಪೀಸ್ ಜಾಸ್ತಿ ತಿನ್ಬೋದು. ಗೊತ್ತಾಗಲ್ಲ, ಈರುಳ್ಳಿ ಜಾಸ್ತಿ ಇರೋದ್ರಿಂದ. ಹೆಚ್ಚಾಗಿ ಖಾರನೂ ಇಲ್ವಲ್ಲ, ಆರಾಮಾಗಿ ಮಕ್ಕಳು ತಿನ್ಬೋದು, ಆರಾಮಾಗಿ ತಿನ್ಬೋದು. ಸೊ ಪ್ಲೇಟ್ ಖಾಲಿ ಮಾಡ್ಬೋದು, ಆರಾಮಾಗಿ ಖಾಲಿ ಆಗುತ್ತೆ, ಮಕ್ಕಳು ಕೊಡಿಯಲ್ಲ, ಜಾಸ್ತಿ ತಿನ್ಬೋದು. ಸೊ ಈಗ ನೆಕ್ಸ್ಟು ನಾಟಿ ಕೋಳಿ ಫ್ರೈ ತರಿಸಿದ್ವಿ, ನಾಟಿ ಕೋಳಿ ಫ್ರೈ ಕೊಡೋಣ. ನೆಕ್ಸ್ಟು ನಾಟಿ ಕೋಳಿ ಫ್ರೈ. ನಾಟಿ ಕೋಳಿನಲ್ಲಿ ಮೂಳೆ ಜಾಸ್ತಿ, ಮಾಂಸ ಕಮ್ಮಿ, ಆದರೆ ರುಚಿ ಹೇಗಿರುತ್ತೆ? ಜಾಸ್ತಿ ಇರುತ್ತೆ, ಜಾಸ್ತಿ ಇರುತ್ತೆ. ಓಹೋ, ತಿಂದಿದ್ದು ನಾವೊಂದು ಅಂದರೆ ಮಜಾ ತಿಂದಿದ್ದು. ಈ ಮೂರು ಡಿಶ್ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ಮಸಾಲ ಭರಿತವಾಗೆ ನಮಗೆಲ್ಲ ಒಳ್ಳೆ ಕಿಕ್ಕು. ತಿಂದಿದ ತಕ್ಷಣ ಕೂದಲು ನಿಂತ್ಕೊಂಡ್ಬಿಡ್ಬೇಕು, ನಿದ್ದೆ ಕಂಡಿದ್ರೆ ಹೋಗ್ಬಿಡ್ಬೇಕು, ಆ ಥರ ಇದೆ ಪಂಚ್. ಸೂಪರ್. ಹಿಂಗಿದೆ ಸೋಮವಾರ ಒಳ್ಳೆ ನಾಟಿ ಮಸಾಲೆ, ನಾಟಿ ಕೋಳಿಗೆ ಒಳ್ಳೆ ನಾಟಿ ಮಸಾಲೆ ಬಿದ್ದಿರೋದ್ರಿಂದ ತಿಂದ ತಕ್ಷಣ. ಇನ್ನೊಂದು ನಾಟಿ ಚಿಕನ್ ಚೆನ್ನಾಗಿ ಬೇಯಿಸಿದ್ದಾರೆ, ಇದು ಚೆನ್ನಾಗಿ ಬೇಯಿಸಿದೆ, ಬೆಂದಿದೆ. ಆ ನಾಟಿ ಮಸಾಲೆ ಹಿಡಿದಿರೋದ್ರಿಂದ ನಾಟಿ ಕೋಳಿಗೆ ಸೂಪರ್ ಮಜಾ, ಚೆನ್ನಾಗಿದೆ, ಬೇಯಿಸೋ ರೀತಿ ಸೂಪರ್ ಆಗಿದೆ.
ಎಲ್ಲದರಲ್ಲೂ ಅಷ್ಟೇ ಅವಲೇನಲ್ಲ ಚಿಕನ್ ಎಲ್ಲ ಚಿಕನ್ ಅಷ್ಟೇ ಟೆಂಡರ್ ಆಗಿ ಜ್ಯೂಸಿ ಆಗಿದೆ ಇಂಗ್ಲಿಷ್ ಹೇಳಬೇಕು ಅಂದ್ರೆ ಸ್ವಲ್ಪ ಇದರಲ್ಲಿ ಮಸಾಲೆ ಜಾಸ್ತಿ ಇದೆ ಕಂಪರೇಟಿವ್ಲಿ ನಾವು ಸೋಫಾ ತಿಂದಿರೋದ್ರಲ್ಲಿ ತಿಂದಿದ ತಕ್ಷಣ ಟೇಸ್ಟ್ ಬಟ್ಸ್ ಎಲ್ಲ ಕುಡಿದಾಡ್ಬಿಡುತ್ತೆ ಸೂಪರ್ ಆಗಿದೆ ಮಸ್ಟ್ ಟ್ರೈ ನೀವು ನಾಟಿ ಕೋಳಿ ತಿಂತೀರಾ ಅಂದರೆ ಬಂದಾಗ ಇದನ್ನು ಟ್ರೈ ಮಾಡಲೇಬೇಕು ಅದ್ಭುತವಾಗಿರುತ್ತೆ ಲೈಟಾಗಿ ತಿಂದ ಆಮೇಲೆ ಆ ಗೊಜ್ಜೆಲ್ಲ ನೆಕ್ಕದ ಮೇಲೆ ಸ್ವಲ್ಪ ಖಾರ ಲೈಟಾಗಿ ನಾಲಿಗೆಗೆ ಚುರಿ 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 ಅನ್ನೋದಷ್ಟೇ ತುಂಬಾ ಜಾಸ್ತಿನೂ ಖಾರ ಇಲ್ಲ ನೆಕ್ಸ್ಟು ಚಿಕನ್ ಮೇಳ ಆದಮೇಲೆ ಮಟನ್ ಕಡೆಗೆ ಬೋಟಿ ಅದು ಕೂಡ ಫುಲ್ಲು ನೋಡೋದಕ್ಕೆ ಟೆಂಪ್ಟಿಂಗ್ ಆಗಿದೆ ಕರ್ಬೇವಿನ ಸೊಪ್ಪು ಫ್ಲೇವರು ಸ್ವಲ್ಪ ಇಂಟೆನ್ಸಾಗಿ ಬರುತ್ತೆ ಇದು ಸ್ವಲ್ಪ ಖಾರವಾಗಿದೆ ಸೊ ಡಿಫ್ರೆಂಟ್ ಮಸಾಲ ನಾಟಿ ಕೋಳಿ ತಿಂದ ತಕ್ಷಣ ಇನ್ನೂ ಸ್ವಲ್ಪ ಮಜಾ ಕೊಡ್ತು ಬೋಟಿ ತಿಂದರೆ ಇನ್ನೂ ಮಜಾ ಕೊಡ್ತಾಯಿದೆ ಹೈಲೈಟ್ ಅಂತಲೇ ಹೇಳ್ಬೋದು ನಾವು ನೋಡಿರೋ ಸ್ಟಾರ್ಟಸ್ನಲ್ಲಿ ದಮಾಕಾರ ಇವೆರಡು ಕಣ್ಮುಚ್ಕೊಂಡು ಟ್ರೈ ಮಾಡ್ಬೋದು ಆಮೇಲೆ ಮಕ್ಕಳಿಗೆಲ್ಲ ತಿನ್ಸ್ತೀರಾ ಅಂದರೆ ಅವೆರಡು ಹೌದು ಹಾಂ ಏನು ಹೇಳ್ತೀರಾ ನೀವು ಹೌದು ಹೌದು ಚೆನ್ನಾಗಿ ತಿನ್ಬೇಕು ಖಾರ ಅಂತ ಹೇಳಿದ್ರೆ ನಾಟಿ ಕೋಳಿ ಗೊಜ್ಜು ಮತ್ತು ಬೋಟಿ ಗೊಜ್ಜು ನಾಟಿ ಕೋಳಿ ಫ್ರೈ ಸೂಪರ್ ಅದು ಶುಂಠಿ ಬೆಳ್ಳುಳ್ಳಿ ಅದು ಕೂಡ ಅಷ್ಟೇ ಆ ಟೇಸ್ಟು ಅದು ಬರುತ್ತೆ ಇಂಟೆನ್ಸಾಗಿ ತರಿ ತರಿಯಾಗಿ ರುಬ್ಬಿರೋ ಮಸಾಲ ಸೊ ಮಸಾಲ ಅದೆಲ್ಲ ಸಿಗ್ತಾ ಇರುತ್ತೆ ಬಾಯಿಗೆ ಅದ್ಭುತ ಆಮೇಲೆ ಇದು ಸುತ್ತಕರಳು ಅಂತೆಲ್ಲ ಹೇಳ್ತಾರೆ ಅದು ಕೂಡ ಇದೆ ಸೊ ಅದು ಕೂಡ ಇದು ನಮ್ಮ ಬಗ್ಗೆ ಗೊತ್ತಿರಲಿಲ್ಲ ಮನೇಲೆಲ್ಲ ತಿಂತಿರಲಿಲ್ಲ ಒಂದು ಕಡೆ ಹೋದಾಗ ಶ್ರೀರಂಗಪಟ್ಟಣದಲ್ಲಿ ಅವ್ರು ಹೇಳಿದರು ಅದನ್ನೇ ಸಪ್ರೇಟಾಗಿ ಮಾಡಿಸ್ಕೊಟ್ಟಿದ್ರು ನಾನು ಮನೇಲಿ ಮಟನ್ ತರಕ್ಕೆ ಹೋದಾಗ ಇದನ್ನ ಪಿಚ್ಚಿಗೆಗಿರಲ್ಲ ಅಂತ ಹೇಳ್ಬಿಟ್ಟು ಎಕ್ಸ್ಟ್ರಾ ಹಾಕ್ಸ್ಕೊಳ್ತೀನಿ ಕೊಡಲ್ಲ ಮುಚ್ಚಿಟ್ಕೊಂಡ್ಬಿಡ್ತಾರೆ ಹೌದು ಇದು ಶುದ್ಧ ಬರುತ್ತೆ ನಾನು ಕಟ್ ಮಾಡಿಸಿ ಹಾಕ್ಸ್ಕೊಂಡ್ಬರ್ತೀನಿ ಇದು ಅದೃಷ್ಟ ಇದ್ರೆ ಸಿಗುತ್ತೆ ಇಲ್ಲಾಂದ್ರೆ ಎತ್ತೆ ತಾಕ್ತಾ ಇರ್ತಾರಲ್ಲ ಯಾವ ಒಂದು ಪ್ಲೇಟ್ಗೆ ಹೋಗುತ್ತೆ ಒಂದು ಪ್ಲೇಟ್ ಮಿಸ್ ಆಗುತ್ತೆ ಹೌದಾ ನಾವು ಇಬ್ರು ಅದೃಷ್ಟ ಮಾಡಿದೀವಿ ನೀಟಾಗಿ ಖಾಲಿ ಮಾಡ್ಬಿಟ್ಟು ನೆಕ್ಸ್ಟ್ ಮೇನ್ ಕೋರ್ಸ್ಗೆ ಜಂಪ್ ಆಗ್ಬಿಡೋಣ ನೆಕ್ಸ್ಟ್ ಎರಡು ಥರ ಬಿರಿಯಾನಿ ಇತ್ತು ನಾನು ಸೋಮು ಅವರು ಮಟನ್ ಬಿರಿಯಾನಿ ಹಾಕೊಂಡಿದ್ದೀವಿ ನಮ್ಮ ಸತ್ಯಬ್ರು ಡಯೆಟಲ್ಲಿದ್ದಾರೆ ಚಿಕನ್ ಬಿರಿಯಾನಿ ಹಾಕೊಂಡಿದ್ದಾರೆ ಸೊ ಟೇಸ್ಟ್ ಮಾಡೋಣ ಮಟನ್ನಲ್ಲಿ 5 ಪೀಸ್ ಬರುತ್ತೆ ಅಂತ ಹೇಳಿದ್ರು ಪ್ಲೇಟ್ಗೆ ಸೊ ಸೇಮ್ ಇದೆ 5 ಪೀಸ್ ಇದೆ ಕರೆಕ್ಟಾಗಿ ಸೊ ಮೀಡಿಯಂ ಸೈಜಸ್ಸು ಚಿಕನ್ ಒಳ್ಳೆ ಪೀಸ್ ಬಿದ್ದಿದೆ ನನಗೆ ಆಲ್ಮೋಸ್ಟ್ ಲೆಗ್ ಪೀಸ್ ಮೇಲೆ ಬಿಸ್ಕೊಂಡಿದ್ದಾರೆ ಸೊ ಇದನ್ನು ಟೇಸ್ಟ್ ಮಾಡ್ಬಿಡೋಣ ಆಮೇಲೆ ಫಸ್ಟ್ ಬರೀ ಚಿಕನ್ ಬಿರಿಯಾನಿ ತಿನ್ಬೇಕಾದ್ರೆ ಮಾತ್ರ ಲೆಗ್ಗೆ ಬೆಲೆ ಮಟನ್ ಪಕ್ಕದಲ್ಲಿದ್ದಾಗ ಏನ್ರ ಮಟನ್ಗೆ ಬೆಲೆ ಫಸ್ಟು ಬರೀ ರೈಸ್ ಸ್ಟಾರ್ಟ್ ಟೇಸ್ಟ್ ಮಾಡೋಣ ಬಾಗಿ ಇಟ್ಟಿದ ತಕ್ಷಣ ಸ್ಪೈಸಸ್ದು ಎಲ್ಲ ಸ್ಪೈಸಸ್ದು ಘಮ ಹಂಗೆ ಸ್ಪ್ರೆಡ್ ಆಗೋಯ್ತು ಬಾಯಲ್ಲಿ ಏಲಕ್ಕಿ ಇರ್ಬೋದು ಚಕ್ಕೆ ಲವಂಗ ಎಲ್ಲನೂ ಕಲರ್ ಕೂಡ ಲೈಟಾಗಿ ರೆಡಿಶು ಸೂಪರ್ ಆಗಿದೆ ಸೂಪರ್ ಈ ಸ್ಪೈಸಸ್ ಎಲ್ಲ ಆಗಾಗ ಕಾಣಿಸ್ತಾ ಇದೆ ಏಲಕ್ಕಿ ಮರಾಠಿ ಮೊಗ್ಗು ಎಲ್ಲ ಲವಂಗ ಎಲ್ಲ ಸ್ವಲ್ಪ ಹಸಿಮೆಣಸಿನಕಾಯಿ ಫ್ಲೇವರ್ ಇದೆ ಬಿರಿಯಾನಿನಲ್ಲಿ ಚೆನ್ನಾಗಿದೆ ಅಕ್ಕಿ ನಾರ್ಮಲ್ ಅಂದರೆ ಸ್ಪೆಷಲ್ ಅಕ್ಕಿ ಅಲ್ಲ ನಾರ್ಮಲ್ ಅಕ್ಕಿನೇ ಬಟ್ ತುಂಬ ಫ್ಲೇವರ್ಫುಲ್ ಆಗಿದೆ ಬಿರಿಯಾನಿ ರೈಸ್ ಅಂತೂ ಸೂಪರ್ ಆಗಿದೆ ಬರೀ ರೈಸ್ ತಿನ್ನಿ ಇದು ಸೊ ರೈಸು ಅದೊಂದೇ ಒಂದು ತೊತ್ತಿನಿ ಇದು ಎಲ್ಲ ಫೀಲ್ ಆಗೋಯ್ತು ಮಸಾಲ ಪದಾರ್ಥಗಳು ಸೊ ಚೆನ್ನಾಗಿದೆ ಎಲ್ಲನೂ ಹಾಕೊಂಡು ಹುರ್ಕೊಂಡಿರೋದು ಸೊ ಎಲ್ಲ ಪದಾರ್ಥಗಳು ಕಾಣಿಸ್ತಾ ಇರುತ್ತೆ ಅಲ್ಲಿ ಆ ಸಂಬಂಧಿಕರನ್ನೆಲ್ಲ ಸೈಡ್ಗೆ ಹಾಕ್ಬಿಟ್ಟು ರೈಸು ಪೀಸ್ ಜೊತೆ ನೆಚ್ಕೊಂಡು ತಿನ್ಬಿಡ್ಬೇಕು ಚಿಕನ್ ತುಂಬ ಟೆಂಡರ್ ಆಗಿದೆ ಸೂಪರ್ ಆಗಿದೆ ಅವಾಗಲೇ ನಾವು ವಿಕ್ರಮ್ ಎಲ್ಲ ಫೀಲ್ ಮಾಡ್ಬಿಟ್ಟಿದ್ವಿ ತಿಂದು ಸೂಪರ್ ಟೆಂಡರ್ ಚಿಕನ್ನು ಸೂಪರ್ ಆಗಿದೆ ಆ್ಯಕ್ಚುಲಿ ಈ ಬಿರಿಯಾನಿ ಎಲ್ಲ ಇದು ಲೋಕಲ್ಲು ಮಟನ್ ಪಲಾವ್ ಅನ್ಬೇಕು ಇದಕ್ಕೆ ಪಲಾವ್ ಪಲಾವ್ ಸ್ಟೈಲ್ನಲ್ಲಿ ಪಲಾವ್ ಸ್ಟೈಲಲ್ಲೇ ಇದೆ ಉಪ್ಪು ಖಾರ ಚಿಕನ್ಗೆ ಸಿಕ್ಕಾಪಡೆ ಚೆನ್ನಾಗಿ ಹಿಡಿದಿದೆ ಒಳ್ಳೆ ಫ್ಲೇವರ್ಫುಲ್ ಆಗಿದೆ ಚಿಕನ್ನು ಮಸಾಲೆ ಸಖತ್ತಾಗಿರುತ್ತೆ ಸೂಪರ್ ಇದು ಮಸ್ಟ್ ಟ್ರೈ ಅಂತಲೇ ಹೇಳ್ತೀನಿ ಹೌದು ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ ಎಳೆ ಕುರಿ ಎಲ್ಲ ಇದು ಒಂದು ಎರಡೆಲ್ಲ ಕುರಿ ಹಾಕಿರೋ ಎರಡೆಲ್ಲ ಹಾಕಿರುತ್ತೆ ಒಂದು ಮೀಡಿಯಂ ಸೈಜ್ ಕುರಿನೇ ಹಾಕಿದ್ದಾರೆ ಇದಕ್ಕೆ ಆ ಪೀಸಸ್ ಗೊತ್ತಾಗುತ್ತೆ ಅದು ಬಟ್ ನೋಡಿ ನಮಗೆ ಈ ಪೀಸಲ್ಲೂ ಅಷ್ಟೇ ನೋಡಿ ಈ ಮಟನ್ ಪೀಸಲ್ಲಿ ಕೊಬ್ಬು ಜೊತೆಲಿ ಅಟ್ಕೊಂಡಿದೆ ಸೊ ಕೊಬ್ಬಿದ ಕುರಿನೇ ಇದು ಅದಕ್ಕೆ ಇಂಪಾರ್ಟೆಂಟ್ ಟೇಸ್ಟ್ ಇದು ಕುರಿ ಚೆನ್ನಾಗಿ ಕೊಬ್ಬದಷ್ಟು ತಿನ್ನೋರಿಗೆ ಲಾಭ ಬಿರಿಯಾನಿ ರುಚಿ ಅದಕ್ಕೋಸ್ಕರನೇ ಬರಬೇಕು ಸೊ ಇದು ಕುರಿ ಬಿರಿಯಾನಿಯ ಗಮ್ಮತ್ತು ದಮ್ಮು ಪಕ್ಕದಲ್ಲಿ ಕೋಳಿ ಹೆಂಗಿದೆ ಅಂತ ಕೇಳೋಣ ಸಖತ್ತಾಗಿದೆ ಉಪ್ಪು ಖಾರ ಪರ್ಫೆಕ್ಟ್ ಆಗಿದೆ ಬಟ್ ಮಟನ್ ಬಗ್ಗೆ ಜಾಸ್ತಿ ಹೇಳ್ತಾ ಇದ್ದಾರೆ ಪಡೆಯಕ್ಕೆ ಆಗ್ತಾ ಇಲ್ಲ ಈಗ ಶಾರ್ಟ್ ಮುಗಿದ ಮೇಲೆ ಟೇಸ್ಟ್ ಮಾಡ್ತೀನಿ ಸೊ ಚಿಕನ್ಗೆ ಉಪ್ಪು ಖಾರ ಮಸಾಲೆ ಪರ್ಫೆಕ್ಟ್ ಆಗಿರುತ್ತೆ ಸೂಪರ್ ಟೇಸ್ಟ್ ಚಿಕನ್ ಸೊ ನೀಟಾಗಿ ಖಾಲಿ ಮಾಡ್ಬಿಟ್ಟು ಎಲ್ಲರೂ ತಿನ್ಬೇಕು ತಿನ್ಬಿಟ್ಟು ಆಮೇಲೆ ಸಿಗ್ತೀವಿ ಒಂದು ಸಣ್ಣ ಬ್ರೇಕ್ ನಂತರ ಎದಳಿ
ಗಾಡಕ್ನ ತಿಂದ್ಬಿಟ್ಟು ನಿದ್ದೆ ಬರ್ತಾ ಇದೆ. ಸೊ ಬೆಳಗ್ಗೆಯಿಂದ ಕಂಟಿನ್ಯೂಸ್ ಆಗಿ ಶೂಟ್ ಮಾಡ್ತಾ ಇದ್ದೀವಿ, ಓಡಾಡ್ತಾ ಇದ್ದೀವಿ ಈ ಕಡೆಯಿಂದ ಆ ಕಡೆ ಆ ಕಡೆ ಈ ಕಡೆ 20 ಕಿಲೋಮೀಟ್ರು ಅಪ್ ಆ್ಯಂಡ್ ಡೌನು. ಸೊ ಸುಸ್ತಾಗ್ಬಿಟ್ಟಿತ್ತು. ಲಾಸ್ಟಲ್ಲಿ ಬಂದು ಒಂದೊಳ್ಳೆ ಮಟನ್ ಊಟ, ಅದ್ಭುತ. ಸೊ ಮಸ್ಟ್ ಟ್ರೈ ಬಂದು ನನ್ನ ಪ್ರಕಾರ ಮಟನ್ ಬಿರಿಯಾನಿ ಟ್ರೈ ಮಾಡಬೇಕು. ಸೊ ನಾವಿಬ್ಬರು ಮಟನ್ ಬಿರಿಯಾನಿ ತಿಂದ್ವಿ, ನಮ್ಗೆ ಸಖತ್ ಇಷ್ಟ ಆಯಿತು. ಅದರಲ್ಲಿ ನಳ್ಳಿ ಮೂಳೆ ಅವೆಲ್ಲನೂ ಅದ್ಭುತ, ಫ್ಲೇವರ್ ಫುಲ್ ಆಗಿತ್ತು. ಸತ್ಯಾಬ್ರ ಬಂದು ಚಿಕನ್ ಬಿರಿಯಾನಿ ತಿಂದರು, ಆಮೇಲೆ ಮಟನ್ ಬಿರಿಯಾನಿ ತಿಂದರು. ಸೊ ಅವ್ರು ಹೇಳಬೇಕು ಹೆಂಗಿತ್ತು ಡಿಫ್ರೆನ್ಸ್. ಡಿಫ್ರೆನ್ಸ್ ಇದೆ ರೈಸ್ಗೆ, ಫ್ಲೇವರು ಮಟನ್ ಫ್ಲೇವರು, ಚಿಕನ್ನಲ್ಲಿರೋ ಚಿಕನ್ ಫ್ಲೇವರು ತುಂಬಾ ಡಿಫ್ರೆನ್ಸ್ ಇದೆ. ಮಟನ್ ಬಿರಿಯಾನಿ ಮಸ್ಟ್ ಟ್ರೈ. ಅವರು ಚಿಕನ್ ಬಿರಿಯಾನಿ ತಿಂದವರು, ನಮ್ಮ ಕಡೆನೇ ಬಂದರು ವಾಪಸ್ಸು. ಮಟನ್ ಬಿರಿಯಾನಿ ಮಸ್ಟ್ ಟ್ರೈ. ಸೊ ಮಟನ್ ಬಿರಿಯಾನಿ ಮಸ್ಟ್ ಟ್ರೈ, ಅದ್ಭುತ. ಅದು ಬಿಟ್ಟು ನೆಕ್ಸ್ಟ್ ಏನಾದರೂ ಗ್ರೇವಿನಲ್ಲಿ ತಿಂತೀರಾ ಅಲ್ಲ ಅಥವಾ ಸ್ಟಾರ್ಟರ್ಸಲ್ಲಿ ಅಂದರೆ ಚಿಕನ್ನು, ಇದು ನಾಟಿ ಕೋಳಿ ಫ್ರೈ ಆ್ಯಂಡ್ ಬೋಟಿ ಫ್ರೈ, ಇವೆರಡು ಮಸ್ಟ್ ಟ್ರೈ. ಸೊ ನಮ್ಮ ಬಾಯ್ಸ್ಗೆ ನಾಟಿ ಬಾಯ್ಸ್ಗೆಲ್ಲ ಸಖತ್ ಇಷ್ಟ ಆಗುತ್ತೆ. ಜುಮ್ಮು 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 ಅಂತ ಇರುತ್ತೆ, ಬಾಯೆಲ್ಲ ಚುರಿ 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 ಅಂತ ಇರುತ್ತೆ, ಇನ್ನೂ ಖಾರ ಹೋಗಿಲ್ಲ. ಸೊ ಅದೆರಡು ಮಸ್ಟ್ ಟ್ರೈ. ಅದು ಬಿಟ್ಟು ಮಕ್ಕಳಿಗೆ ಪಾರ್ಸಲ್ ಎತ್ಕೊಂಡೋಗಿದ್ರೆ ಸಾಯಂಕಾಲದೊತ್ತು ಬೇಕಾದ್ರೆ ಲಾಲಿಪಪ್ಪು ಮತ್ತು ಶೋಲೆನ ಟ್ರೈ ಮಾಡ್ಬೋದು, ಖಾರ ಗೀರ ಇರೋದಿಲ್ಲ. ಸೊ ತಿಂತಾ ಇದ್ರೆ ಅದು ಹೋಗ್ತಾ ಇರುತ್ತೆ ಪ್ಲೇಟ್ ಮೇಲೆ ಪ್ಲೇಟು. ಆ ಥರ ಏನು ಹೇಳ್ತೀರಾ? ಹೌದು, ನಿಜವಾಗ್ಲೂ ಮಧ್ಯಾಹ್ನ ಈಗ ತಿಂದ ಆಯ್ತು, ಈಗ ಎಲ್ಲನ ರೂಮ್ ಮಾಡ್ಕೊಂಡು ಮಲ್ಕೊಬೇಕಷ್ಟು ನಿದ್ದೆ ಮಾಡಬೇಕು ಅಂತ ಒಳ್ಳೆ ಭರ್ಜರಿ ಬ್ಯಾಟಿಂಗ್ ಆಗೋಯ್ತು. ಸೊ ವಾಪಸ್ ಬೆಂಗಳೂರವರೆಗೂ ಓಡ್ಸಕ್ಕೂ ಮನಸ್ಸಿಲ್ಲ, ಡೌಟ್ ಇದೆ. ಲೈಟ್ ಹಾಕಿದ್ರೆ ಅನ್ಕೊಂಡು ಬಂದ್ರೆ ಲೈಟ್ ಆಗಿಲ್ಲ, ನೀವೇ ನೋಡ್ಬೋದು ತಟ್ಟೆ ಹೇಗಿದೆ ಅಂತ, ಇಲ್ಲಿ ಎಲೆ ಹೇಗಿದೆ ಅಂತ ಮುಂದೆ ಖಾಲಿ ಆಗೋಯ್ತು. ಒಂದ್ಸಲಿ ಮಸ್ಟ್ ವಿಸಿಟ್ ಜಾಗ. ಸೊ ಇಬ್ಬರು ಸಜೆಸ್ಟ್ ಮಾಡಿದ್ರು, ಆಮೇಲೆ ತುಂಬ ಜನ ರೆಕಮೆಂಡ್ ಕೂಡ ಮಾಡಿದ್ರು, ಅವಾಗಿಂದನೂ ಕೇಳ್ತಾ ಇದ್ರು ಈ ಕಡೆ ಬಂದಾಗ ಟ್ರೈ ಮಾಡಿ ಅಂತ. ಸೊ ಅದಕ್ಕೋಸ್ಕರ ಬಂದಿದ್ವಿ. ಡಿಸ್ಕ್ರಿಪ್ಷನಲ್ಲಿ ಲೊಕೇಶನ್ ಕೊಟ್ಟಿರ್ತೀವಿ, ಗೊತ್ತಿಲ್ಲದಿರೋರು ಬಂದು ಆರಾಮಾಗಿ ಟ್ರೈ ಮಾಡಿ ನಿಲ್ಸ್ಕ ಪಾರ್ಕಿಂಗ್ ಕಾರ್ ಪಾರ್ಕ್ ಮಾಡ್ಕೊಬೋದು, ಬೈಕೆಲ್ಲ ಆರಾಮಾಗಿ ನಿಲ್ಸ್ಕೊಬೋದು, ಮುಂದ್ಗಡೆ ಜಾಗ ಇದೆ. ಸೊ ಮಸ್ಟ್ ವಿಸಿಟ್ ಜಾಗ. ಸೊ ಮಟನ್ಗೋಸ್ಕರ ಬರಬೇಕು. ಆಮೇಲೆ ಕೊನೆಯದಾಗಿ ನಮ್ಮ ಚಾನಲ್ ಮತ್ತು ಈ ವಿಡಿಯೋನ ಸ್ಪಾನ್ಸರ್ ಮಾಡ್ತಿರೋದು ಸ್ವಸ್ತಿಕ್ಸ್ ಮಸಾಲ. ಸ್ವಸ್ತಿಕ್ಸ್ ಮಸಾಲದಲ್ಲೂ ಮಸಾಲ ಪದಾರ್ಥಗಳಿದೆ, ಮಟನ್ ಮಸಾಲ, ಚಿಕನ್ ಮಸಾಲ, ರೆಡಿ ಮಸಾಲ, ಕಬಾಬ್ ಮಸಾಲ ಎಲ್ಲನೂ ಮನೇಲೇ ಕೂತ್ಕೊಂಡು ರೆಸ್ಟೋರೆಂಟ್ ಸ್ಟೈಲಲ್ಲಿ ಅಡುಗೆ ಮಾಡ್ಕೊಂಡು ತಿನ್ಬೋದು. ಟ್ರೈ ಮಾಡಿ, ಇನ್ನೂ ಟ್ರೈ ಮಾಡಿಲ್ಲ ಅಂದರೆ ನಿಮ್ಮ ನಿಯರೆಸ್ಟ್ ಸ್ಟೋರ್ಸು ಎಲ್ಲ ಕಡೆ ಸಿಗುತ್ತೆ. ಅದು ರೇಷನ್ ಅಂಗಡಿಯಿಂದ ಹಿಡಿದು ಸೂಪರ್ ಮಾರ್ಕೆಟು ಎಲ್ಲ ಕಡೆ ಸಿಗುತ್ತೆ. ಇಲ್ಲಾಂದರೆ ಅವ್ರ ವೆಬ್ಸೈಟ್ ಇದೆ, ವೆಬ್ಸೈಟಲ್ಲಿ ನೀವು ಡೆಲಿವರಿ ತೊಗೊಂಬೋದು. ಆನ್ಲೈನಲ್ಲಿ ಆಲ್ ಓವರ್ ಇಂಡಿಯಾ ಡೆಲಿವರಿ ಕೊಡ್ತಾರೆ. ಆಮೇಲೆ ಕೊನೆಯದಾಗಿ ಈ ವಿಡಿಯೋನ ಜಾಸ್ತಿ ಲೈಕ್ ಮಾಡ್ಬಿಟ್ಟು ತುಂಬ ಶೇರ್ ಮಾಡಿ. ಆಮೇಲೆ ನಮ್ಮ ಸತ್ಯಬ್ರೋ ಅವರ ಚಾನಲ್ಲು ಫುಡ್ ಪ್ಯಾರಡೈಸ್ ಟಿವಿ ಮತ್ತು ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.